ಎಸ್ ಟೈಮ್ ಮಿಸ್ ಸತೀಶ್ನಲ್ಲಿ ಮುಂದಿನ ಸುದ್ದಿಯನ್ನು ನೋಡೋದಾದರೆ ತುಂಬ ವಿಚಿತ್ರ ಇದು ಮಂಗಳೂರಿನ ಜನ ತುಂಬ ಬುದ್ಧಿವಂತರು ಬಿ ಜೆ ಪಿಗೆ ಓಟ್ ಹಾಕಿ ಗೆಲ್ಲಿಸ್ದವರು ಸೊ ಏನೇ ಆದರೂ ಕೂಡ ಮಂಗಳೂರಲ್ಲಿ ತುಂಬ ಪ್ರಜ್ಞಾವಂತವಾಗಿ ವರ್ತನೆ ಮಾಡ್ತಾರೆ ಅನ್ನೋ ಒಂದು ಮಾತಿರುತ್ತೆ ಬುದ್ಧಿವಂತ ಜನ ಬುದ್ಧಿವಂತ ಜಿಲ್ಲೆ ಜನ ಅನ್ನೋ ಒಂದು ಟ್ರೇಡ್ ಮಾಡಿ ಕೂಡ ಅವ್ರಿಗೆ ಇದೆ ದಕ್ಷಿಣ ಕನ್ನಡದವ್ರಿಗೆ ಆದರೆ ಈ ಸೂರತ್ಕಲ್ ಟೋಲ್ ಗೇಟ್ ವಿಚಾರವಾಗಿ ರಾಜಕಾರಣಿಗಳಂತೂ ತುಂಬ ಜಾಣ ಮೌನವನ್ನು ಕುರುಡುತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಬಿ ಜೆ ಮಾತ್ರ ಸೈಲೆಂಟ್ ಗಪ್ಚುಪು ಮಾತಾಡಲ್ಲಪ್ಪ ಪ್ರತಿಭಟನೆ ಮಾಡೋರು ಮಾಡ್ತಾನೇ ಇರಲಿ ಏನಾದರೂ ಮಾಡ್ಕೊಳ್ಳಿ ಆದರೂ ಕೂಡ ಮಾತಾಡೋಲ್ಲ ಏನಪ್ಪ ಮ್ಯಾಟ್ರ್ ಅಂದರೆ ಏನು ಮಂಗಳೂರು ಸಮೀಪ ಸೂರತ್ಕಲ್ ಟೋಲ್ ಇದೆ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಕಳೆದ ಐದಾರು ವರ್ಷಗಳಿಂದ ಆ ಟೋಲ್ನ ಹಾಕಿದ ಬಿಸಾಕಿ ಟೋಲ್ನ ಅಗತ್ಯ ಇಲ್ಲ ಯಾಕಂದರೆ ಇಪ್ಪತ್ತು ಕಿಲೋಮೀಟ್ರ್ ಅಂತರದಲ್ಲೇ ಎರಡು ಟೋಲ್ ಇದ್ದಾವೆ ಆ್ಯಸ್ ಎ ರೂಲ್ ಪ್ರಕಾರ ರಾಷ್ಟ್ರೀಯ ದಾರಿ ರೂಲ್ಸ್ ಪ್ರಕಾರ ಅರವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಟೋಲ್ ಮಾತ್ರ ಇರಬೇಕು ಅರವತ್ತು ಕಿಲೋಮೀಟ್ರ್ ನಂತರ ಇನ್ನೊಂದು ಟೋಲ್ ಆಗಬಹುದು ಆದರೆ ಸುರತ್ಕಲ್ ಇದು ಅನಾವಶ್ಯಕವಾಗಿ ಇರ್ತಕ್ಕಂಥ ಟೋಲು ಇಪ್ಪತ್ತು ಕಿಲೋಮೀಟ್ರ್ ಹಂತದಲ್ಲೇ ಮತ್ತೊಂದು ಟೋಲ್ ಇದೆ ಹಾಗಾಗಿ ಟೋಲ್ನ ಬಿಸಾಕಿ ಟೋಲ್ನಲ್ಲಿ ಹಣವನ್ನು ಸಂಗ್ರಹ ಮಾಡಬಾರ್ದು ಅನ್ನೋ ಒಂದು ಕೂಗು ಕಳೆದ ಐದಾರು ವರ್ಷಗಳಿಂದ ಇದೆ ಸೊ ಇತ್ತೀಚಿಗಷ್ಟೇ ಮಾರ್ಚ್ನಲ್ಲಿ ಸ್ವತಃ ಸಚಿವರು ಸಾರಿಗೆ ಸಚಿವರು ಕೇಂದ್ರ ಸಾರಿಗೆ ಸಚಿವರು ಗಡ್ಕರಿ ಒಂದು ಮಾತನ್ನು ಹೇಳಿದರು ಅರವತ್ತು ಕಿಲೋಮೀಟ್ರ್ ಒಳಗಡೆ ಏನಾದರೂ ಎರಡು ಟೋಲು ಮೂರು ಟೋಲ್ ಇದ್ದರೆ ಅದನ್ನು ನಾವು ಬಂದ್ ಮಾಡ್ತೀವಿ ಅದಕ್ಕೆ ಒಂದು ಫಾರ್ಟಿ ಫೈವ್ ಡೇಸ್ ಟೈಮ್ ಬೇಕಾಗುತ್ತೆ ಅದಾದ ನಂತರ ಅದು ನಿಷ್ಕ್ರಿಯ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದರು ಸೊ ಅವರು ಹೇಳಿ ಈಗ ಐದು ತಿಂಗಳಾಗೋಯಿತು ಆದರೆ ಸೂರತ್ಕಲ್ ಟೋಲ್ ಮಾತ್ರ ಆಗಲಿಲ್ಲ ಬರೀ ನಿತಿನ್ ಗಡ್ಕರಿ ಅವರೇ ಅಲ್ಲ ಸ್ಥಳೀಯ ಲೋಕಲ್ ಎಂ ಪಿ ಮಾನ್ಯ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಬಿ ಜೆ ಪಿಯ ಸಂಸದರು ನಳಿನ್ ಕುಮಾರ್ ಕಟೀಲು ಅವರ ಒಂದು ಕ್ಷೇತ್ರಕ್ಕೆ ಬರುತ್ತೆ ಸುರತ್ಕಲ್ಲು ಈ ಒಂದು ಟೋಲು ಸೊ ಅವರೂ ಕೂಡ ಹೇಳಿದರು ಆಗಸ್ಟ್ ಇಪ್ಪತ್ತು ಅಥವಾ ಆಗಸ್ಟ್ ತಿಂಗಳ ಆದ ಬಳಿಕ ನಾವು ಆ ಟೋಲ್ನಲ್ಲಿ ಏನು ಹಣವನ್ನು ಸಂಗ್ರಹ ಮಾಡೋದಿಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನು ಸ್ವತಃ ನಳಿನ್ ಕುಮಾರ್ ಕಟೀಲು ಅವರೇ ಹೇಳಿದರು ಜೊತೆಗೆ ಹೆದ್ದಾರಿಯ ಅಧಿಕಾರಿ ಕೂಡ ಈ ಒಂದು ಮಾತನ್ನು ಹೇಳಿದರು ನಮಗೆ ಒಂದು ಇಪ್ಪತ್ತೆಂಟು ದಿನ ಒಂದು ತಿಂಗಳು ಟೈಮ್ ಕೊಡಿ ಆ ಒಂದು ತಿಂಗಳ ಒಳಗಡೆ ನಾವೇನು ವ್ಯವಸ್ಥೆ ಮಾಡಬೇಕು ಅದನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದರು ಎಲ್ಲ ಟೈಮ್ ಮುಗೀತು ನಿತಿನ್ ಗಡ್ಕರಿ ಹೇಳಿ ಮಾರ್ಚಲ್ಲೇ ಹೇಳಿದರು ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ನಳಿಲ್ ಕುಮಾರ್ ಕಟೀಲು ಹೇಳಿ ಮೂರು ತಿಂಗಳಾಯಿತು ಹೆದ್ದಾರಿ ಅಧಿಕಾರಿ ಹೇಳಿ ಮೂರು ತಿಂಗಳಾಯಿತು ಆದರೆ ಟೋಲ್ ಮಾತ್ರ ಈಗಲೂ ಕೂಡ ದುಡ್ಡನ್ನು ಸಂಗ್ರಹ ಮಾಡ್ತಾಯಿದೆ ಕೇಂದ್ರ ಸರ್ಕಾರದ ಸಾರಿಗೆ ಸಚಿವರೇ ಹೇಳಿದರೂ ಕೂಡ ಆ ಒಂದು ಟೋಲ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂದರೆ ಜನರಿಗೆ ಜನರ ದುಡ್ಡಿಗೆ ಜನರಿಗೆ ಬೆಲೆನೇ ಇಲ್ವಾ ಅಧಿಕಾರಿಗಳು ರಾಜಕಾರಣಿಗಳು ಏನು ಬೇಕಾದರೂ ಮಾಡಬಹುದಾ ಅನ್ನೋ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಅಲ್ಲೇ ಒಂದು ಸೂರತ್ಕಳ್ಳಿ ಟೋಲು ಒಂದು ಸಮಿತಿಯನ್ನು ಮಾಡಿಕೊಂಡು ಬೃಹತ್ ಹೋರಾಟವನ್ನು ಮಾಡ್ತಾಯಿದ್ದಾರೆ ಇವತ್ತು ಬೆಳಗ್ಗೆಯಿಂದ ಪ್ರತಿಭಟನೆ ಆಯಿತು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು ರೋಡಲ್ಲಿ ಮಲ್ಕೊಂಡಿದ್ರು ಆದರೆ ಪೊಲೀಸರು ಬಂದು ಎಲ್ಲರನ್ನು ಕೂಡ ಅಲ್ಲಿ ಓಡಿಸುವಂಥ ಕೆಲಸ ಮಾಡಿದರು ರೀ ಸ್ವಾಮಿ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಶಾಂತಿಯುತವಾಗಿ ನಾವೇನು ಕಳ್ಳರಲ್ಲ ಸುಳ್ರಲ್ಲ ದರೋಡೆ ಕೊರ್ರಲ್ಲ ನಮ್ಮ ಹಣವನ್ನು ಜನರ ದುಡ್ಡನ್ನು ದರೋಡೆ ಮಾಡ್ತಿರೋದು ಆ ಟೋಲ್ನವರು ತಾಕತ್ತಿದ್ದರೆ ಅವರನ್ನು ಅರೆಸ್ಟ್ ಮಾಡಿ ಅಂತ ಜನ ಪೊಲೀಸರ ವಿರುದ್ಧ ತಿರುಗ್ಬಿದ್ರು ಬಟ್ ನೋ ನೋ ವೇ ಮಾನ್ಯ ಎಂ ಪಿ ಸಾಹೇಬರು ನಳಿನ್ ಕುಮಾರ್ ಕಟೀಲು ಅವರು ಇದಕ್ಕೆ ಆನ್ಸರ್ ಮಾಡಬೇಕು ಮಾತಾಡ್ತಿದ್ರೆ ನಮ್ಮದು ಏನು ಕ್ಲೀನ್ ಸರ್ಕಾರ ಕ್ಲೀನ್ ಇಮೇಜ್ ಮೋದಿ ಸರ್ಕಾರ ಅಂತೀವಿ ಸ್ವತಃ ಮೋದಿ ಸರ್ಕಾರದ ಸಚಿವರೇ ಹೇಳಿದರು ಮಾರ್ಚ್ನಲ್ಲಿ ಸೂರತ್ಕಳ್ಳ ಟೋಲನ್ನು ಬಂದ್ ಮಾಡ್ತೀವಿ ಬರೀ ಸೂರ್ಯಕಲ್ ಟೋಲ್ ಅಲ್ಲ ಅರವತ್ತು ಕಿಲೋಮೀಟರ್ ಒಳಗಡೆ ಇರ್ತಕ್ಕಂಥ ಎಲ್ಲ ಟೋಲನ್ನು ಬಂದ್ ಮಾಡ್ತೀವಿ ಅಂತ ಹೇಳಿದರು ಯಾಕೆ ಮಾಡಲಿಲ್ಲ ಆ್ಯಸ್ ಎ ರೆಸ್ಪಾನ್ಸಿಬಲ್ ಎಂ ಪಿ ಆಗಿ ತಾವು ಏನು ಮಾಡ್ತಾಯಿದ್ದೀರಾ ನಳಿನ್ ಕುಮಾರ್ ಕಟೀಲ್ ಅವರೇ ಜನ ಕೇಳ್ತಾ ಇದ್ದಾರೆ ಇಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಇನ್ನೊಂದು ಜೆ ಡಿ ಎಸ್ಸು ಮತ್ತೊಂದು ಎಲ್ಲವನ್ನು ಪಕ್ಕಕ್ಕಿಡಿ ನಿಮಗೆ ಕಣ್ಣು ಕಾಣಲ್ವಾ ಇಪ್ಪತ್ತು ಕಿಲೋಮೀಟ್ರ್ ಅಂತರದಲ್ಲಿ ಇನ್ನೊಂದು ಟೋಲ್ ಇದೆ ಇಪ್ಪತ್ತು ಕಿಲೋಮೀಟ್ರಿಗೆ ಎರಡು ಟೋಲ್ ಯಾವ ದೇಶದಲ್ಲಿದೆ ರೀ ಕಾಮನ್ ಸೆನ್ಸ್ ಅಲ್ವಾ ನಿಮ್ಮದೇ ಕ್ಷೇತ್ರ ಸೊ ನಿಮ್ಮ ಕ್ಷೇತ್ರದಲ್ಲಿ ಈ ಥರ ಲೂಟಿ ಆಗ್ತಾಯಿದೆ ನಾ ಜನರ ಪರವಾಗಿ ನಿಲ್ಲಬೇಕು ಅಂತ ನಿಮ್ಗೆ ಅನಿಸಿಲ್ವಾ ಆ್ಯಸ್ ಎ ಎಮ್ ಪಿ ಆಗಿ ಜನರಿಂದ ಆಯ್ಕೆಯಾದ ಎಮ್ ಪಿ ಆಗಿ ಇಪ್ಪತ್ತು ಕಿಲೋಮೀಟ್ರಿಗೆ ಇನ್ನೊಂದು ಯಾವುದೋ ಒಂದು ಟೋಲ್ ಬರುತ್ತೆ ನಾವು ಸೂರತ್ಕಲ್ ಟೋಲ್ನ ಬಂದ್ ಮಾಡಬೇಕು ಅಂತ ನಿಮ್ಗೆ ಅನಿಸಿಲ್ವಾ ಪಾಪ ನಿಮಗೆ ಜನ ಇಷ್ಟೊಂದು ಹೋರಾಟ ಮಾಡಬೇಕಾ ಇಷ್ಟು ಹೋರಾಟ ಮಾಡಿದ್ರೂ ಜನರನ್ನೇ ಅರೆಸ್ಟ್ ಮಾಡ್ತೀರಾ ಜನರನ್ನೇ ಒಡಿಸ್ತೀರಾ ನೀವೆಂಥ ಎಮ್ ಪಿ ಆಗಿದ್ರೆ ಈಗಾಗಲೇ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಬಿ ಜೆ ಪಿಗಳೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸ್ಥಳೀಯವಾಗಿ ನೆಕ್ಸ್ಟು ಇವರನ್ನು ಬದಲಾವಣೆ ಮಾಡಿ ಇವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೀಗೆ ಮಾಡಿದ್ರೆ ಇನ್ನೇನು ಮಾಡ್ತಾರೆ ಜನ ರೊಚ್ಚಿಗೆದವ್ರೆ ಆದರೂ ಕೂಡ ಜನರ ಒಂದು ಹೋರಾಟಕ್ಕೆ ಒಂದು ಸಂಘರ್ಷಕ್ಕೆ ಬೆಲೆಯೇ ಇಲ್ಲ ಮಾನ್ಯ ಎಂ ಪಿ ಸಾಹೇಬರು ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಅಲ್ಲಿ ಏನು ಬಿ ಸಿ ರೋಡ್ ಪಡಿಕಲ್ ಸುರತ್ಕಲ್ವರೆಗಿನ ಹೆದ್ದಾರಿಯನ್ನು ನವಮಂಗ್ಳೂರು ಬಂದರು ಸಂಪರ್ಕ ಯೋಜನೆಯಡಿ ಸುಮಾರು ಹದಿನೂರ ಎಂಬತ್ತೊಂದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಸೂರತ್ಕಲ್ ಟೋಲ್ ಎರಡು ಸಾವಿರದ ಹದಿನೈದರಿಂದ ಅಲ್ಲಿದೆ ಸೊ ಈಗ ಅದಾದಮೇಲೆ ಯಜಮಾಡಲ್ಲೂ ಕೂಡ ಒಂದು ಟೋಲ್ ಇದೆ ಸೊ ಯಜಮಾಡು ಟೋಲ್ಗೂ ಮತ್ತು ಸೂರತ್ಕಲ್ ಟೋಲ್ಗೂ ಇಪ್ಪತ್ತು ಕಿಲೋಮೀಟ್ರ್ ಅಂತರ ಸೊ ಮಾನ್ಯ ಎಂ ಪಿ ಸಾಹೇಬರು ಈ ರೋಡಲ್ಲಿ ಓಡಾಡಿದಾರೋ ಇಲ್ಲ ಗೊತ್ತಿಲ್ಲ ಕಣ್ಣಿದೆಯೋ ಇಲ್ಲ ಗೊತ್ತಿಲ್ಲ ರಾಜಕಾರಣಿಗಳಿಗೆ ಕಣ್ಣೇನಾಗಿದೆಯೋ ಗೊತ್ತಿಲ್ಲ ಇಪ್ಪತ್ತು ಕಿಲೋಮೀಟ್ರಿಗೆ ಎರಡು ಟೋಲ್ ಮಾಡ್ತಾರೇನು ರೀ ಮಂಗಳೂರು ಜನ ಇದಕ್ಕೆ ಉತ್ತರ ಕೊಡಬೇಕು ಈಗ ಪ್ರತಿಭಟನೆ ಮಾಡಿದ್ರೆ ಅವ್ರನ್ನೇ ಅರೆಸ್ಟ್ ಮಾಡ್ತಾರೆ ಎಂ ಪಿ ಎಮ್ ಎಲ್ ಎ ಅಧಿಕಾರಿಗಳು ಏನು ಮಾಡ್ತಿದಾರಲ್ಲಿ ಹೆಜಮಾಡಿಯಿಂದ ಸೂರತ್ ಕಲ್ಗೆ ಇಪ್ಪತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಎರಡು ಟೋಲು ಸೊ ಇಷ್ಟೆಲ್ಲ ಇದ್ದರೂ ಕೂಡ ಕಣ್ಣು ಇರಬೇಕು ವ್ಯವಸ್ಥೆ ಜನ ಛ ಏನು ಹೇಳ್ತಾರೆ ಏನೋ ಬಿ ಜೆ ಪಿಗರು ಆನ್ಸರ್ ಮಾಡಬೇಕೀಗ ಎಮ್ ಪಿ ಸಾಹೇಬರು ನಳಿನ್ ಕುಮಾರ್ ಕಟೀಲ್ ಅವರೇ ನಿಮ್ಮ ಜನಕ್ಕೆ ನೀವೇ ಆನ್ಸರ್ ಮಾಡಿ